ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮನ ಮಕ್ಕಳಿಗೆ ಒಂದಷ್ಟು ಸ್ಯಾರೀಸ್ನ ಕೊಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಈಗ 2 ದಿನದಿಂದ ಹೋಗಿ ಒಂದಷ್ಟು ಸ್ಯಾರಿಗಳನ್ನ ತೊಗೊಂಡು ಬಂದ್ವಿ. ಆ ಸ್ಯಾರಿನಲ್ಲೆಲ್ಲ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನಿಸ್ತು, ಚೆನ್ನಾಗಿ ಅನಿಸ್ತು. ಆ ಕಲರ್ ಕಾಂಟ್ರಾಸ್ಟ್ಗಳು, ಎಲ್ಲ ಬಾರ್ಡರು, ಡಿಸೈನು ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಆ ಸೀರೆನೆಲ್ಲ ನಿಮಗೂ ಎಲ್ಲ ತೋರ್ಸೋಣ ಅಂತೇಳಿ ಒಂದು ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದೀನಿ. ಸ್ಯಾರಿ ಅಂದರೆ ಸಾಕು, ಬೀರೂನಲ್ಲಿ ಎಷ್ಟಿದ್ರೂ ಇನ್ನೂ ಬೇಕು ಬೇಕು ಅನಿಸುತ್ತೆ ಅಲ್ವಾ? ಮತ್ತು ಎಷ್ಟು ಸ್ಯಾರೀಸ್ ನೋಡ್ತಿದ್ರು ನೋಡಬೇಕು ನೋಡಬೇಕು, ಯಾವ ಸೀರೆ ಚೆನ್ನಾಗಿದೆ, ಯಾವ ಸೀರೆ ಚೆನ್ನಾಗಿದೆ, ಕಲರ್ ಹೇಗಿದೆ, ಈ ಥರನೇ ಏನೋ ಅನಿಸ್ತಾ ಇರುತ್ತೆ. ಎಷ್ಟು ಸೀರೆ ನೋಡಿದ್ರೂ ಸಾಕು ಅಂತ ಅನಿಸಲ್ಲ. ಹಾಗಾಗಿ ನಾನು ಈಗ ಒಂದು ತಂದಿರೋವಂಥ ಒಂದಷ್ಟು ಸೀರೆನ ನಿಮಗೆ ನಾನು ಅದನ್ನು ತೋರಿಸ್ಬೇಕು ಅನಿಸ್ತು. ನನಗೆ ಅದು ಖುಷಿ ಆಯಿತು, ಚೆನ್ನಾಗಿದೆ ಅನಿಸ್ತು. ಹಾಗಾಗಿ ಅದನ್ನು ವಿಡಿಯೋ ಮಾಡಿ ನನ್ನ ವೀಕ್ಷಕರಿಗೂ ಒಂದು ಸತಿ ತೋರಿಸಿ ಅವರ ನನ್ನ ಸೆಲೆಕ್ಷನ್ಸು ಹೇಗೆ ಅನಿಸ್ತಿದೆ ಅವ್ರಿಗೆ ಅಂತ ನಾನು ತಿಳ್ಕೊಬೇಕು ಅನಿಸ್ತು. ಹಾಗಾಗಿ ಈ ಸ್ಯಾರೀಸ್ ಎಲ್ಲ ಹಾಕಿದ್ದೀನಿ. ಒಮ್ಮೆ ನೋಡಿ ಸ್ಯಾರೀಸ್ ಎಲ್ಲ ಹೇಗಿದೆ, ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು, ಯಾವ ಕಲರ್ ಸ್ಯಾರಿ ಇಷ್ಟ ಆಯಿತು, ಯಾವ ಕಲರ್ ಸ್ಯಾರಿಗೆ ಯಾವ ಬಾರ್ಡ್ರ್ ಇದೆಯಲ್ಲ ಅದರಲ್ಲಿ ಯಾವ್ದು ನಿಮಗೆ ಕಾಂಟ್ರಾಸ್ಟ್ ಇಷ್ಟ ಆಯಿತು, ಇದನ್ನೆಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ? ಫ್ರೆಂಡ್ಸ್, ಕೊನೆಯಲ್ಲಿ 2 ಸ್ಯಾರಿ ಇದೆ, ಅದನ್ನು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ತೊಗೊಂಡಿದ್ದು. ಅದು ಕೇರಳದಿಂದ ತರಿಸಿರೋ ಕೇರಳ ಸ್ಯಾರಿ. ಅದು ಹೇಗಿದೆ ಅಂತ ನೀವು ನೋಡಿ ಆಯಿತಾ? ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಲಾಸ್ಟಲ್ಲಿ ನಾನು ತೊಗೊಂಡಿರೋವಂಥ ಸೀರೆ ಹೇಗಿದೆ, ಮತ್ತು ಅದನ್ನು ನಾನು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೆ, ಅದು ಸಿಕ್ಕೇ ಇರಲಿಲ್ಲ ನನ್ನ ಫೇವ್ರೆಟ್ ಕಲರು. ಆ ಕಲರ್ ಸಿಕ್ಕಿಲ್ಲ ಅಂತೇನಲ್ಲ, ಆದರೆ ಸಿಕ್ಕಿದೆ, ಅದೇ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ ಅಥವಾ ಡಿಸೈನ್ ಚೆನ್ನಾಗಿರ್ತಿಲ್ಲ, ಈ ಥರ ಆಗ್ತಾಯಿತ್ತು. ಬಟ್ ಇವತ್ತು ನನಗೆ ಕ್ವಾಲಿಟಿನೂ ಚೆನ್ನಾಗಿತ್ತು, ಡಿಸೈನೂ ಚೆನ್ನಾಗಿತ್ತು. ಹಾಗಾಗಿ ಈ ಸೀರೆನ ತೊಗೊಂಡಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಸ್ಯಾರಿಗಳನ್ನೆಲ್ಲ ನೋಡ್ತಾ ಇದುವರೆಗೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಬನ್ನಿ, ಎಲ್ಲ ಸ್ಯಾರೀಸ್ ನೋಡೋಣ.
ಫ್ರೆಂಡ್ಸ್, ನಾನು ಹೇಳ್ದೆ ಅಲ್ವಾ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಂದು ಫೇವ್ರೇಟ್ ಕಲರ್ ಸಾರಿ ತೊಗೊಂಡಿದ್ದೀನಿ ಅಂತ. ಇದೇ ನೋಡಿ ನನ್ನ ಫೇವ್ರೇಟ್ ಕಲರ್ ಸಾರಿ. ಇದು ಕೇರಳದಿಂದ ತರಿಸಿರೋಂಥ ಸಾರಿ ಇದು. ಈ ಸಾರಿ ನೆಕ್ಸ್ಟ್ ಇರೋವಂಥದ್ದು ನಮ್ಮ ಅಕ್ಕ ತೊಗೊಂಡಿರೋವಂಥದ್ದು, ಅದು ಕೂಡ ಕೇರಳದಿಂದ ತರಿಸಿರೋ ಸಾರಿ. ಈ ಎಲ್ಲ ಸಾರಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.